ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ವರ್ಷ ಬಿಟ್ಕೊಳ್ಳೋದಕ್ಕೆ ಪಟ್ಟ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಜೊತೆ ಪಟ್ಟ ಹಾಕಿನಿ, ಹಿಂದೆ ಇರೋದು ಗಂಡು ಪಟ್ಟ, ಮುಂದೆ ಇರೋದು ಹೆಣ್ಣು ಪಟ್ಟ. ಸಿಂಗಲ್ ಪಟ್ಟ ಕೊಡೋಲ್ಲ, ಜೊತೆ ಪಟ್ಟ ಎತ್ಕೊಂಡ್ರೇ ಕೊಡೋದು. ಮೇಯ್ನ್ ಮೇಯ್ನ್ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳು ಇವು. ಇವಲ್ಲಿ ಟೈಮಿಂಗ್ ನಿಮಗೆ 7 ಗಂಟೆ ಅನ್ನೋದು ಮಿನಿಮಮ್ ಟೈಮಿಂಗ್ ಬರುತ್ತೆ, ಅದು ಮೇಲೆ ಆಡ್ಕೊಳತ್ತೆ. ಈ ವರ್ಷ ನೀವು ಹೆಂಗೆ ಬಿಟ್ಕೊತೀರೋ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಆರಾಮಾಗಿ ಬಿಟ್ಕೊಳ್ಳೋ ಅಕ್ಕಿಗಳಿದು, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಇವಾಗಲೇ ಪಟ್ಟಾಲೇ ಎದೆನ ಮುಂದೆ ಮಾಡ್ಕೊಂಡು ನಿಂತ್ಕೊಳತ್ತೆ, ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳತ್ತೆ. ಇದು ಗಂಟು ಪಟ್ಟಾಗತ್ತೆ, ಇದು ಹೆಣ್ಣು ಪಟ್ಟಾಗತ್ತೆ. ಗೆರವಗಳಲ್ಲಿ ಪಟ್ಟ ಇದು, ಇನ್ನೂ ಆಡಿಸಿಲ್ಲ ಈ ಪಟ್ಟಗಳು, ಯಾವುದು ಆಡಿಸಿಲ್ಲ. ಫಸ್ಟ್ ನೀವು ಇವಾಗ ಇಸ್ಕೊಂಡ್ರೆ ನೀವೇ ಫಸ್ಟ್ ಟೈಮ್ ಆಡಿಸ್ಬೇಕಿದ್ನ. ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾರೋ ಪಟ್ಟಗಳು ಬಿಟ್ಟು ನೀವೇ ಪರ್ಫಾರ್ಮೆನ್ಸ್ ನನಗೆ ಹೇಳಬೇಕು, ಯಾಕಂದರೆ ಆಡಿಸ್ದಿರೋ ಅಕ್ಕಿ ಇಷ್ಟೊತ್ತಾರಿದೆ ಅಂತ ಹೇಳೋಕ್ಕಾಗಲ್ಲ ನಾವು. ಇದು ನೀವು ಬಿಟ್ಟುಬಿಟ್ಟು ನಮಗೆ ಪರ್ಫಾರ್ಮೆನ್ಸು ನೀವೇ ಹೇಳಬೇಕು. ಈ ಜೊತೆ ಪಟ್ಟನ ನಮ್ಮ ಸಬ್ಸ್ಕ್ರೈಬರ್ಗೆ ಬರೇ 300 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 4,000 ಕೊಡ್ತೀನಿ. ಒಂದು ಒಳ್ಳೆ ಲೈನಿನ ಪಟ್ಟಗಳು ಇವು, ನೀವು ಕರೆಕ್ಟಾಗಿ ಬಿಟ್ಕೊಂಬಂದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಕೊಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸ್ತೀನಿ, ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಇವಾಗ ಏನು ಗೇರುವ ಪಟ್ಟ ತರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದಾ ತಿರಿ, ತಿರಿಗಳು ಯಾವುದು ಹೊಡೆದಿಲ್ಲ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ತಿರಿಗಳಿದೆ. ವೈಬ್ರೇಷನ್ ನೋಡ್ಬೋದು, ಇವಾಗಲೇ ತುಂಬ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ ಅನ್ನೋದು ನೋಡ್ಬೋದು. ಇಲ್ಲಿ
ಲೆಂತ್ ವೈಸು ಅಷ್ಟೇ, ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು, ಚೊಂಚು ಇವೆಲ್ಲ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ಲೂ ಶೇಡ್ ಥರ ಇರೋದು ಕಣ್ಣಿದು, ಇನ್ನೂ ಇದು ಕಣ್ಣು ಟರ್ನ್ ಆಗಬೇಕು, ಇನ್ನೂ ವಯಸ್ಸಾಗ್ದಂಗೆ ಚೇಂಜಸ್ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ರಿಂಗ್ ನಂಬರ್ 776. ಇವಾಗ ಏನು ಗೆರ್ವಾ ಹೆಣ್ಪಟ ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೆಲ್ ಬರುತ್ತೆ, ಚುಪ್ತೀರಿ, ಉದಾತಿರಿ, ವೈಬ್ರೇಷನ್ ಅನ್ನೋದು ನೋಡ್ಬೋದು ಇಲ್ಲಿ. ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ, ಹೆಣ್ಣಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿದೆ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು, ಚೊಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಪಟ್ಟಾಗೆ ಒಂದು ಚೆನ್ನಾಗಿ ಬಂದಿದೆ ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ. ಇದಕ್ಕಿಂತ ಗಣಪಟ ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಆಡ್ಸೋ ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪ್ ಕಣ್ಣಲ್ಲಿ ಕ್ವಾಲಿಟೀಸ್ ಬಂದಿದೆ. ಗಣಪಟ ಬಂದುಬಿಟ್ಟು ಬ್ರೀಡರ್ ಏಷ್ಯಾನಲ್ಲಿ ಬಂದಿದೆ. ಎರಡೂ ಹಕ್ಕಿಗಳು ಒಂದು ದಸ್ತ, ಒಂದೂವರೆ ದಸ್ತ ಇಲ್ಲ ಎರಡು ದಸ್ತಕ್ಕೆ ಕಣ್ಣು ತುಂಬಾ ಅಲ್ಟಿಮೇಟಾಗಿ ಚೇಂಜ್ ಆಗುತ್ತೆ. ಯಾಕಂದರೆ ಈ ಲೈನಲ್ಲಿ ಬ್ಲೂ ಶೇಡ್ಗಳು ಬಂದೇ ಬರುತ್ತೆ. ಕಮ್ಮಿ ಬೆಲೆಗೆ ಬ್ಲೂ ಶೇಡಲ್ಲಿ ಒಂದು ಒಳ್ಳೆ ಅಕ್ಕಿ ಕೊಡ್ತಾಯಿನಿ. ಎಲ್ಲೆಲ್ಲೋ ಕಾಸ್ಕ್ ಹಾಳು ಮಾಡ್ಕೊತೀರಾ. ಏನಂದರೆ ಮೇಯ್ನು ಒಂದು ಲೈನ್ ನೋಡಿರೋ ಲೈನು, ಒಂದು ಒಳ್ಳೆ ಲೈನು, ಅಂಥ ಲೈನ್ಗಳಲ್ಲಿ ನಾವು ಅಕ್ಕಿಗಳು ಇಟ್ಟಿರೋದು. ಆ ಲೈನ್ಗಳಲ್ಲಿ ನಿಮಗೆ ತಲುಪಿಸ್ತಾ ಇರೋದು ಅಕ್ಕಿಗಳನ್ನ. ಅಗ್ಲ ಕಂಡು ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 142. ಎಲ್ಲರೂ ಫೇವ್ರೆಟ್ಟು ಅನೇಕಲ್ ಲೈನು, ಅನೇಕಲ್ ಲೈನಲ್ಲಿ ಪಟ್ಟ ಇದು. ಎರಡೂ ಬೇರೆ ಬೇರೆ ಅಕ್ಕಿದು ಪಟ್ಟಗಳಿವು, ಎರಡು ಅನೇಕಲ್ಲು ಆದರೆ ಬೇರೆ ಬೇರೆ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಬಿಡ್ಕೊಳ್ಳೋಕ್ಕೆ ಒಂದು ಟಾಪ್ ಕ್ಲಾಸ್ ಪಟ್ಟ ಇದು. ಇನ್ನೂ ಇದು ಆರಿಸಿಲ್ಲ. ಇವಾಗೇನು ನಾನು ನಿಮ್ಗೆ ಪಟ್ಟ ತೋರಿಸ್ತಾ ಇದ್ದೀನಿ, ಇವೆಲ್ಲ ಆರಿಸಿಲ್ಲ. ಇದು ಫಸ್ಟ್ ಟೈಮ್ ಆರಿಸಿದ್ರೆ ನೀವೇ ಆರಿಸ್ಬೇಕು. ಮೇಯ್ನ್ ಏನಂದರೆ ತುಂಬ ಜನ ಯಾವುದೋ ಪಟ್ಟಗಳು ಎತ್ಕೊಂಡು ಅಕ್ಕಿ ಆಡ್ತಾ ಇಲ್ಲ ಅಂತೆಲ್ಲ ಫೋನ್ ಮಾಡ್ತಾರೆ. ಅವ್ರೇನಂದರೆ ಎಲ್ಲೆಲ್ಲೋ ಇಸ್ಕೊಂಡಿರ್ತಾರೆ, ಅದು ಹಿಂದೆ ಮುಂದೆ ಡೀಟೇಲ್ ಗೊತ್ತಿರಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಮ್ಮದೇನೆಂದರೆ ನಮ್ಮ ಹತ್ರ ಏನು ಲೈನ್ಗಳು ಆರಿರುತ್ತೆ ಅದನ್ನ ಮಾತ್ರ ಜೊತೆ ಮಾಡಿಸಿರ್ತೀವಿ. ಆ ಜೊತೆಯಲ್ಲಿ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ನಾವು ಒಂದು ಒಳ್ಳೆ ಲೈನಲ್ಲಿ ಅಕ್ಕಿಗಳು ಕೊಡ್ತೀವಿ. 100% ನಿಮ್ಮ ಹತ್ರ ಅಕ್ಕಿಗಳು ಆಡತ್ತೆ, ನಮ್ಮ ಹತ್ರ ಇಸ್ಕೊಳ್ಳೋ ಅಕ್ಕಿಗಳು. ಏನಕ್ಕೆಂದರೆ ಇಲ್ಲಿ ಜೊತೆ ಮಾಡೋದು, ನಾವು ಆಡಿರೋ ಅಕ್ಕಿಗಳನ್ನ ಏನು ಜೊತೆ ಮಾಡಿರ್ತೀವಿ ಆ ಲೈನಲ್ಲಿ ನಿಮ್ಗೆ ಅಕ್ಕಿ ತಲುಪಿಸೋದು. ಇದು ಆನೇಕಲ್ ರೇಖದಾರಲ್ಲಿ ಜೊತೆ ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 4,000 ರೂಪಾಯಿ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರ್ಗೆ 5,000 ಕೊಡ್ತೀನಿ. ಫಿಕ್ಸೆಡ್ ಪ್ರೈಸು, ಫೈನಲ್ ಪ್ರೈಸು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ವಿಡಿಯೋ ನೋಡಿ ಖುಷಿಪಡಿ, ಹೆಚ್ಚು ಕಮ್ಮಿ ಕೇಳೋರು ಮೆಸೇಜು ಫೋನ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಏನು ರೇಟ್ ಹಾಕಿರ್ತೀನಿ ಎಲ್ಲ ಫಿಕ್ಸೆಡ್ ರೇಟು. ಫ್ರೆಂಡ್ಸ್, ಇವಾಗ ಏನು ಆನೇಕಲ್ ರೇಖದಲ್ಲಿ ಪಟ್ಟ ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ತುಂಬ ಚೆನ್ನಾಗಿದೆ, ಇವಾಗಲೇ ಇನ್ನೂ ವಯಸ್ಸಾದಮೇಲೆ ಲಾಲ್ ಕಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳೆಲ್ಲ ಫುಲ್ ಇದೆ. ಬಿಡ್ಕೊಳ್ಳೋಕ್ಕೆ ನಿಮಗೆ ಆರಾಮಾಗಿ ಈ ವರ್ಷ ಬಿಡ್ಕೊಬೋದು. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗಲೇ ನೀವು ನೋಡ್ಬೋದು ಕಣ್ಣಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ ಪಟ್ಟಾಲೆನೇ. ಬ್ರೀಡರು ಪ್ಲಸ್ಸು ಫ್ಲೈಯರ್ ಏಷ್ಯನು, ಇದಿನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಡಿಫ್ರೆನ್ಸು ತುಂಬ ಜಾಸ್ತಿ ಬರುತ್ತೆ. ಬಿಡ್ಕೊಳ್ಳೋಕೆ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾರೋ ಪಟ್ಟಗಳಿವು. ಮಿಸ್ ಮಾಡ್ಕೊಂಬಿಡಿ, ಯಾರ್ಯಾರು ಪಟ್ಟ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ರಿಂಗ್ ನಂಬರ್ 155. ಫ್ರೆಂಡ್ಸ್, ಇದು ಆನೇಕಲ್ ರೇಖದಲ್ಲಿ ಇನ್ನೊಂದು ಪಟ್ಟ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ಇದನ್ನು ನೋಡ್ಬೋದು ಲಾಲ್ ಕಟ್, ಅದಕ್ಕಿಂತ ಜಾಸ್ತಿ ಲಾಲ್ ಕಟ್ಟಿದೆ ಇದರಲ್ಲಿ. ಇನ್ನೂ ವಯಸ್ಸಾಗ್ತಾರಂಗೆ ಹೊಸ ಪುಕ್ಕ ಬಂದಂಗೆ ಲಾಲ್ ಕಟ್ ಇನ್ನೂ ಜಾಸ್ತಿ ಆಗುತ್ತೆ. ವೈಬ್ರೇಷನು ಮೀಡಿಯಮ್ ಆಗಿರುತ್ತೆ, ನೋಡ್ಬೋದು ಇಲ್ಲಿ ವೈಬ್ರೇಷನು. ಈ ಲೈನಲ್ಲಿ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ ಅಕ್ಕಿಗಳನ್ನ ಮಾತ್ರ. ಲೆಂತು ಅಗ್ಲ ಇದೆ, ತಲೆ ಶೇಪು, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸ್ ಐಷನ್ಗಳು ಕೊಡ್ತಾಯಿನಿ. ಎರಡೂ ಬಂದುಬಿಟ್ಟು ಅಗ್ಲ ಕಣ್ಣು, ಬ್ರೀಡರು ಪ್ಲಸ್ಸು ಫ್ಲೈಯರ್ ಐಷನು. ಮೋಸ್ಟ್ಲಿ ಎರಡು ಗಣಪಟ್ಟ ಆಗ್ಬೋದು, ಅದು ಇವಾಗ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಎರಡು ಗಣಪಟ್ಟ ಆಗ್ಬೋದು, ಯಾಕಂದರೆ ಬೇರೆ ಬೇರೆ ಲೈನ್ ಅಕ್ಕಿಗಳಿವು. ಹೆಣ್ಪಟ್ಟಗಳು ಅಂದ್ಬಿಟ್ಟು ಏನಾಗಿದ್ದು ಲೈನಲ್ಲಿ ಅದನ್ನ ನಾನು ಇಟ್ಕೊಂಡಿದ್ದೀನಿ. ಗಣಪಟ್ಟ ಅನ್ನೋದು ನಿಮಗೆ ತಲುಪಿಸ್ತಾ ಇದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸು ಇವಾಗಲೇ ನೋಡ್ಬೋದು, ಅಲ್ಟಿಮೇಟ್ ಆಗಿರುತ್ತೆ. ರಿಂಗ್ ನಂಬರ್ 196. ಇದು ಲಾಲ್ ಚೀನಿಯಲ್ಲಿ ಗಂಡು, ಹಿಂದೆ ಇರೋದು ಚೀನಿಯಲ್ಲಿ ಹೆಣ್ಣು. ಆಡ್ತಾರೋ ಟೈಮ್ ಬಂದ್ಬಿಟ್ಟು ಅಟ್ ಪ್ರೆಸೆಂಟ್ ಈ ಅಕ್ಕಿ 4-5 ಗಂಟೆ ಆಡ್ತಾರೋ ಅಕ್ಕಿಗಳು. ಬಾಜಿ ಬಂದ್ಬಿಟ್ಟು ಲಾಲ್ ಚೀನಿಯಲ್ಲಿ 1-2 ಬಾಜಿ ಇವಾಗ ಮಾಡ್ತಾರೋದು.
ಹಿಂದೆ ಇರೋ ಚೀನಿಯಲ್ಲಿ ಬಾಜಿ ಬಂದ್ಬಿಟ್ಟು ಒಂದು ಒಂದೊಂದು ಎರಡು ಹಿಂಗೆ ಮಾಡ್ತಾಯಿದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಗುಂಡು, ತಲೆ, ಗಿಡ್ಡಿ, ಚೊಂಚ್, ಇದು ನೋಡ್ಕೊಳ್ಳಿ. ಇದು ಟಾಪ್ ಕ್ಲಾಸ್ ಹೆಣ್ಣಿದು, ಇದು ಗಂಡಿದು. ಪಟ್ಟಾಗಳು, ಇದು ಇನ್ನೂ ಪಟ್ಟಾಗಳು, ದೊಡ್ಡ ಅಕ್ಕಿ ಎಲ್ಲ ಇದು ಪಟ್ಟಾಗಳು. ಬಿಡ್ಕೊಳ್ಳೋ ಅಕ್ಕಿಗಳು, ಹಕ್ಕಿ ನಿಂತಿರೋ ಶೇಪು, ಸ್ಟೈಲೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. 4 ಗಂಟೆ ಆಡ್ತಾರೋ ಅಕ್ಕಿ ಇದು. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಹೋಗ್ತಿದೆ ಪಲ್ಲ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗ್ತಾ ಇಲ್ಲ. ಮೀಡಿಯಂ ಕೈ ಅಂದರೆ ಒಂಥರ ಮನೆ ಉಚ್ಕೊಂಡು ಆಡ್ತಾರೆ ಅಕ್ಕಿಗಳಿಗು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 5,000 ಕೊಡ್ತೀನಿ. ಡೈರೆಕ್ಟಾಗಿ ನೀವು ಇವಾಗ ಒಂದು 10 ದಿನ 15 ದಿನದಲ್ಲೆಲ್ಲ ಬಿಡ್ಕೊಳ್ಳೋ ಅಕ್ಕಿಗಳಿವು, ಮಿಸ್ ಮಾಡ್ಕೊಂಬಿಡಿ. ಟಾಪ್ ಕ್ಲಾಸ್ ಜೊತೆ ಇದು, ನಾನು ತೋರಿಸ್ತೀನಿ ನಿಮಗೆ. ಜೊತೆ ಅಂದರೆ ಜೊತೆ ನಾನು ಕೊಡ್ತಾರೋದು, ಇನ್ನೂ ಇದು ಜೊತೆ ಹಾಕಿಲ್ಲ. ಇದು ಪಟ್ಟಾಗಳು, ಇದನ್ನು ಅಕ್ಕಿ ಅಗ್ಲ ಇರುತ್ತೆ, ಲೆಂತ್ ನೋಡ್ಬೋದು. ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿಗಳು. ಇವಾಗೇನು ಲಾಲ್ಚಿನಿ ನೋಡಿರಿ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ. ಲೆಂತು ಅಷ್ಟೇ, ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ನೋಡ್ಬೋದು ಇಲ್ಲಿ ಅಗ್ಲ ಎದೆ, ಎಷ್ಟು ಅಗ್ಲ ಇದೆ ಅಂತ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬ್ಲೂ ಶೇಡು ಪ್ಲಸ್ ಕಾರ್ಬನ್ ಶೇಡ್ ಥರ ಇರುತ್ತೆ ಕಣ್ಣಲ್ಲಿ ಇವಾಗ ಕ್ವಾಲಿಟೀಸು. ಇದನ್ನು ವಯಸ್ಸಾಗ್ತಿರೋಂಗೇ ಕಣ್ಣು ಚೇಂಜಸ್ ಬರುತ್ತೆ, ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಅದು ಎಳೆದು ಬಿಡೋದು, ಇವೆಲ್ಲ ಅಬ್ಸರ್ವ್ ಮಾಡಿ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಅಕ್ಕಿ ಇದು. ಒಂದು ಒಳ್ಳೆ ಲಾಂಗ್ ಟೈಮು ಬರುತ್ತೆ ನಿಮ್ಮ ಹತ್ರ ಇದು. ರಿಂಗ್ ನಂಬರ್ 478 ಫ್ರೆಂಡ್ಸ್. ಇವಾಗೇನು ಚೀನಿ ತೋರಿಸ್ತೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದಾತಿರಿ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಇದಲ್ಲೂ ಮೀಡಿಯಂ ವೈಬ್ರೇಷನ್ ಇರುತ್ತೆ. ಲಾಲ್ ಚೀನಿಯಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ, ಈ ಚೀನಿಯಲ್ಲಿ ವೈಬ್ರೇಷನ್ನು ಮೀಡಿಯಂ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೆಂತ್ ವೈಸು ಉದ್ದ ಜಾಸ್ತಿ ಇರುತ್ತೆ ಎರಡಕ್ಕಿನೂ, ಅಗ್ಲ ಎದೆ ಇರುತ್ತೆ. ಇದೇನೆಂದರೆ ಗುಂಡು ತಲೆ ಗಿಡ್ಡಿ ಚೊಂಚಿದು. ಇದು ನೋಡ್ಬೋದು, ಇಲ್ಲಿ ಗುಂಡು ತಲೆ ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಈ ಲೈನಲ್ಲಿ ಅಗ್ಲ ಕಣ್ಣು, ಅಗ್ಲ ಪುತ್ಲಿ, ಪುತ್ಲಿ ಸುತ್ತಲೂ ಕಪ್ಪು ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಔಟ್ರಿಂಗಲ್ಲಿ ನಿಮಗೆ ಏನು ಬ್ರೌನಿಶು, ಕಪ್ಪು ಮತ್ತು ಡಾಟ್ಸ್ ಕಾಣ್ತಾ ಇದೆ, ಅವೆಲ್ಲ ಇನ್ನೂ ವಯಸ್ಸಾಗ್ತಿರಂಗೇ ಡಿಫ್ರೆನ್ಸ್ ತುಂಬ ಚೇಂಜ್ ಬರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ತುಂಬ ಡಾರ್ಕ್ ಆಗಿದೆ, ಅಗ್ಲ ಇದೆ. ರಿಂಗ್ ನಂಬರ್ 496 ಫ್ರೆಂಡ್ಸ್. ತುಂಬ ಜನ ಧೂಮಾ ಪಿಲಾಂಕಲ್ಲಿ ಜೊತೆ ಕೊಡಿ, ಒಂದು ಒಳ್ಳೆ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಕ್ಕಿ ಬೇಕು, ಒಂದೊಳ್ಳೆ ಲಾಂಗ್ ಟೈಮ್ ಮಾಡಬೇಕು, ಕಡಿಮೆ ಬೆಲೆ ಕೊಡಿ ಅಂದಿದ್ದಕ್ಕೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾರೋದು. ಟಾಪ್ ಕ್ಲಾಸ್ ಅಕ್ಕಿಗಳಿದು ನೋಡ್ಬೋದು, ಅಕ್ಕಿ ನಿಂತಿರೋ ಶೇಪು, ಸ್ಟೈಲೆಲ್ಲ ನೋಡ್ಕೊಳ್ಳಿ. ಹೆಣ್ಣು ನಿಂತಿರೋ ಶೇಪ್ ನೋಡ್ಕೊಳ್ಳಿ, ಗಂಡು ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಉಗ್ರು ಮೇಲೆ ನಡೆಯುತ್ತೆ ಗಂಡು. ಒಂದು ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿ ಇದು. ಮೇನ್ ಏನಂದರೆ ಗಂಡು ಪಟ್ಟಲ್ಲಿ ಸೀಕ್ಲಾಗಿತ್ತು, ಸೀಕ್ಲಾಗ್ಬಿಟ್ಟು ರೆಡಿ ಮಾಡಿದ್ದಿದ್ದು ಗಂಡದು, ಆಡಿಸ್ಕೊಳೋಕ್ಕಾಗಲ್ಲ. ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 6.5 ಗಂಟೆ ಮೇಲಿದೆ. ನೀವೊಂದು 5 ಕಲ್ಲಿ 6 ಕಲ್ಲಿ ಹಂಗೆ ಬಿಟ್ಕೊಂಬಂದ್ರೆ ಅಕ್ಕಿ ಒಂದು 4-5 ಗಂಟೆಗೆ ಬಂದ್ಬಿಡುತ್ತೆ. ಒಂದು 8 ಕಲ್ಲಿ ಹಂಗೆ 6 ಗಂಟೆ ದಾಟ್ಬಿಡುತ್ತೆ ಅಕ್ಕಿ. ಈ ಜೊತೆಗೆ ತುಂಬ ಒಳ್ಳೆ ಜೊತೆ ಇದು, ಧೂಮಾ ಅಲ್ಲಿ ಪಿಲಾಂಕಗಳು, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಜೊತೆ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 5,000 ರೂಪಾಯಿ ಕೊಟ್ಬಿಡ್ತೀನಿ. ಈ ಜೊತೆನ ಬರೇ 5,000 ರೂಪಾಯಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು ಒಂದೊಂದು ಪಟಾನು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಮನೆ ಉಚ್ಕೊಂಡು ಆಡೋತಕ್ಕಿ, ಜಾಸ್ತಿ ಮೇಲಾಗಲ್ಲ. ಮೀಡಿಯಂ ಕೈ ಅಕ್ಕಿ ಇದರಲ್ಲಿ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಲೈನ್ ಇದು, ಧೂಮಾ ಅಲ್ಲಿ ಪಿಲಾಂಕ ಜೊತೆ. ಫ್ರೆಂಡ್ಸ್, ಇವಾಗೇನು ಧೂಮಾ ಪಿಲಾಂಕ ಗಂಟು ತೋರಿಸ್ತೇವೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ಲಾಲ್ ಕಟ್ ನೋಡ್ಬೋದು, ಹೆವಿ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ಅನ್ನು ತುಂಬ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ತುಂಬ ಹೆವಿ ಇರುತ್ತೆ. ಮೇನ್ ಏನಂದರೆ ಈ ಗಂಡು ಮರಿಯಲ್ಲೇ ಚೀಕ್ಲಾಗಿತ್ತು, ಚೀಕ್ಲಾಗಿ ರೆಡಿ ಮಾಡಿದ ಅಕ್ಕಿ, ಬಿಡೋಕ್ಕೋಗಿಲ್ಲ. ಇದನ್ನ ಪಟಾಗಳು ಮಾಡಿಸಿದ್ದೀವಿ, ಪಟಾಗಳು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ, ಅದಕ್ಕೆ ಮೇಲೆ ಆಡ್ಕೊಳತ್ತೆ. ಅಕ್ಕಿ ಲೆಂತು, ಮೀಡಿಯಂ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೇಷನು, ನಿಮಗೆ ಅನಾರಿ ಅನ್ನೋದು ತೀರಾ ಕಮ್ಮಿ, ಅಲ್ಲಿ ಒಂದು 4 ಚುಕ್ಕೆ ಕಾಣಿಸ್ಬೋದು. ಪುತ್ಲಿ ನೋಡ್ಬೋದು, ಅಗ್ಲ ಪುತ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದ್ಬಿಟ್ಟು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ.
ಔಟ್ರಿಂಗು ಬ್ಲ್ಯಾಕ್ ಆಗಿದೆ, ಡಾರ್ಕ್ ಆಗಿದೆ. ಪಿಲಾಂಕ ಕಣ್ಣು ನೋಡ್ಬೋದು, ಹಳದಿ ಗಟ್ಟಿ ಇರುತ್ತೆ. ಮತ್ತು ನಿಮಗೆ ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈರೇಷನ್ ಗಂಡಿದು. ರಿಂಗ್ ನಂಬರ್ 401. ಫ್ರೆಂಡ್ಸ್, ನಾವಿದನ್ನ ಮ್ಯಾಚ್ ಮಾಡಿರೋದು ನೋಡಿ, ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಚಡಿಬಲ ಹೆಣ್ಣು ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಗಲ್ ಟೇಲು, ಇದಕ್ಕೂ ತಿರಿ ಹೊಡೆದಿಲ್ಲ, ಚುಪ್ ತಿರಿ ಉದ್ದ ತಿರಿ. ವೈಬ್ರೇಷನ್ನು ಹೆಣ್ಣಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಗಂಡಲ್ಲಿ ಜಾಸ್ತಿ ಇರುತ್ತೆ. ಲೆಂತು ಮೀಡಿಯಂ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಹೆಣ್ಣು ಬಂದುಬಿಟ್ಟು ಟೋಟಲಾಗಿ ಒಂದು ಫ್ಲೈಯರೇಷನ್ ಅಂತ ಹೇಳ್ತೀವಿ, ಆ ಟೈಪ್ ಕಣ್ಣಲ್ಲಿ ಮಾಡಿರೋದು. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಲೈಟ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಮತ್ತು ಔಟ್ರಿಂಗ್ ಬ್ಲ್ಯಾಕ್ಗೂ ಪುತ್ಲಿ ಮಧ್ಯದಲ್ಲಿ ಕಪ್ಪು ಚುಕ್ಕೆಗಳು, ಕ್ರ್ಯಾಕ್ಸ್ ಇವೆಲ್ಲ ಕಾಣ್ತಾಯಿದೆ ನೋಡಿ. ಇದನ್ನು ವಯಸ್ಸಾಗ್ತಿರಂಗೇ ಜಾಸ್ತಿ ಆಗುತ್ತೆ. ಇದು ಟೋಟಲಾಗಿ ಒಂದು ಫ್ಲೈಯರೇಷನ್, ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ. ಆ ಟೈಪಲ್ಲಿ ಕಣ್ಣಿದೆ ಹೆಣ್ಣಿಂದು. ಗಂಡದ್ದು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೇಷನ್, ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಒಂದು ಒಳ್ಳೆ ಜೊತೆ ಫ್ರೆಂಡ್ಸ್ ಇದು. ರಿಂಗ್ ನಂಬರು 161. ಫ್ರೆಂಡ್ಸ್, ಇದು ತಾಮ್ರಾಲಲ್ಲಿ ತುಂಬ ಒಂದು 15-20 ವರ್ಷ ಹಳೆಯಲ್ಲೇನಲ್ಲ ಅಕ್ಕಿಗಳಿವು. ಅಗ್ಲ ಎದೆ ಗುಂಡು ತಲೆ, ಇದರಲ್ಲಿ ಗಿಡ್ಡಿ ಚೊಂಚ್ಗಳು ತುಂಬ ಬರುತ್ತೆ ಪಟ್ಟಗಳು. ಮೇನ್ ಏನಂದರೆ ಇವಾಗ ನೋಡ್ಬೋದು ಗಂಡು ಹೆಣ್ಣು ಎರಡೂ ಮೀಡಿಯಂ ಚೊಂಚ್ಗಿಂತ ಚಿಕ್ಕ ಚೊಂಚ್ಗಳು, ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಇರೋದು ಚೊಂಚು. ಬಣ್ಣ ಬಂದುಬಿಟ್ಟು ತುಂಬ ಹಳೆ ಲೈನ್ ಬಣ್ಣ. ಇದು ಲಾಟ ಬಂದುಬಿಟ್ಟು 7-8 ಗಂಟೆ ತನಕ ಇರುತ್ತೆ. ಆದರೆ ಮನೆ ಉಚ್ಕೊಂಡು ಆಡತ್ತೆ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಮೀಡಿಯಂ ಕೈ ಅಂದರೆ ತುಂಬ ಮೀಡಿಯಂ ಕೈ ಅಕ್ಕಿ ಮನೆ ಉಚ್ಕೊಂಡು ಆಡತ್ತೆ. ಛತ್ರಿ ಮೇಲೆ ಬಂದಂಗೆ ಒಂದು 4-5 ಬಾಜಿ ಮಾಡುತ್ತೆ, ಸೀದಾ ಪಲ್ಲಾವ್ ಹೋಗುತ್ತೆ. ಈ ಜೊತೆನ ನಮ್ಮ ಸಬ್ಸ್ಕ್ರೈಬರ್ಗೆ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 7,000 ಕೊಡ್ತೀನಿ. ಟಾಪ್ ಅಂದರೆ ಟಾಪ್ ಕ್ಲಾಸ್ ಅಕ್ಕಿ ಇದು. ನೀವು ನೋಡಿ ನಿಮಗೆಲ್ಲರಿಗೂ ಅಕ್ಕಿ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಫ್ಲೈಯರೇಷನಲ್ಲಿ ಇರುತ್ತೆ ಇವಾಗ, ಅದು ಇನ್ನೂ ವಯಸ್ಸಾಗ್ತಾರೆ ನನಗೆ. ಆಮೇಲೆ ಬ್ರೀಡರೇಷನ್ ಚೇಂಜ್ ಆಗುತ್ತೆ. ಮೇನ್ ಏನಂದರೆ 2 ಅಕ್ಕಿನೂ ಬೇರೆ ಬೇರೆ ಲೈನಲ್ಲಿ ಮಾಡಿಸಿರೋದು, ಬಣ್ಣಗಳು ಒಂದೇ ಲೈನ್. ಇವಾಗೇನು ತಾಮ್ರಲ್ಲಿ ಗಂಟು ತೋರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದಾತಿರಿ ಬರುತ್ತೆ. ಈ ಜೊತೆ ಬಂದುಬಿಟ್ಟು ಇವಾಗ 2 ದಸ್ತದ ಅಕ್ಕಿ ಇದು. ಈ ಲೈನಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇದೇ ಗಂಡ ನೀವು ಅಕ್ಕಿ ರೆಕ್ಕೆ ಕಿತ್ಕೊಟ್ಬಿಟ್ಟು ಆರಾಮಾಗಿ ಬಿಡ್ಕೊಬೋದು. ಲೆಂತ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಒಳ್ಳೆ ಫ್ಲೈಯರೇಷನ್ ಅಂತ ಏನಿರುತ್ತೆ ಆ ಟೈಪಲ್ಲಿ ಕಣ್ಣಿದೆ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ನು ರೊಟೇಷನ್ನು ಏನು, ಇವಾಗ ನಿಮಗೆ ಪಿಂಕಿ ಶನಾರಿ ಕಾಣಿಸ್ತದೆ. ಇವೆಲ್ಲ ವಯಸ್ಸಾಗ್ತಿರಂಗೇ ಕಪ್ಪುಗೆ ಟರ್ನ್ ಆಗುತ್ತೆ, ಸಿಕ್ಕಾಪಟ್ಟೆ ಕಪ್ಪಾಗತ್ತೆ. ಇದರಲ್ಲಿ ಈ ಲೈನಲ್ಲಿ ಒಂದು ಒಳ್ಳೆ ಫ್ಲೈಯರೇಷನಲ್ಲಿ ಇವಾಗಿದೆ, ವಯಸ್ಸಾಗ್ತಿರಂಗೇ ಟೋಟಲಾಗಿ ಒಂದು ಬ್ರೀಡರೇಷನ್ ಟರ್ನ್ ಆಗುತ್ತೆ ಅಕ್ಕಿ ಇದು. ರಿಂಗ್ ನಂಬರ್ 722. ಇವಾಗ ಜಸ್ಟ್ ಏನು ತಾಮ್ರ ರೆಣ್ಣು ತೋರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಮೇನ್ ಏನಂದರೆ ಎರಡೂ ಒಂದೇ ಬಣ್ಣ, ಲೈನು ಅಷ್ಟೇ ಒಂದೇ ಲೈನಿಗೆ ಬರುತ್ತೆ. ಇದರಲ್ಲೇನಂದರೆ ಅಪ್ಪ ಅಮ್ಮ ಚೇಂಜ್ ಮಾಡಿರೋದು, ನಾವು ಹಳೆಯ ಜಾತಿ ಲೆಕ್ಕ ಹಾಕೋದ್ರೆ ಎರಡೂ ಒಂದೇ ಜಾತಿಗೆ ಬರುತ್ತೆ. ಆದರೆ ಬೇರೆ ಬೇರೆ ಜೊತೆಗಳಲ್ಲಿ ಮಾಡಿಸಿರೋದು. ಲೆಂತ್ ನೋಡ್ಬೋದು, ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚ್ ಥರ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣು ಗಂಡು ಹೆಂಗಿದೆ ಸೇಮ್ ಹಂಗೆ ಇರುತ್ತೆ ಹೆಣ್ಣು. ಹೆಣ್ಣಲ್ಲಿ ಸ್ವಲ್ಪ ಬ್ಲೂ ಶೇಡು ಪ್ಲಸ್ಸು ಸಿಲ್ವರ್ ಶೇಡು ಜಾಸ್ತಿ ಮಿಕ್ಸ್ ಆಗಿರುತ್ತೆ. ಇದು ಅನಾರಿ ಅನ್ನೋದು ಲೈಟಾಗಿ ಏನಿದೆ ಇದರಲ್ಲಿ, ಇದೂ ವಯಸ್ಸಾದ್ಮೇಲೆ ಕಪ್ಪಗೆ ಟರ್ನ್ ಆಗುತ್ತೆ. ವೈಬ್ರೇಷನ್ನು ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಒಳ್ಳೆ ಫ್ಲೈಯರೇಷನ್ನು ವಯಸ್ಸಾದ್ಮೇಲೆ ಬ್ರೀಡರೇಷನ್ಗೆ ಟರ್ನ್ ಆಗುತ್ತೆ. ರಿಂಗ್ ನಂಬರ್ 162. ಫ್ರೆಂಡ್ಸ್, ಇದು ಕವಾಗುಲ್ದಾರು ಗಂಡು, ಕವಾಗುಲ್ದಾರು ಹೆಣ್ಣು. ತುಂಬ ಒಂದು ಹಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಹಕ್ಕಿ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಮೇನ್ ಏನಂದರೆ ಇದರಲ್ಲಿ ಪಟ್ಟಗಳು 4-5 ಕಲ್ಲಿ ಹಿಡ್ಕೊಂಬಂದ್ರೆ
ಗೇಟ್ ಮಾಡಿದ ತಕ್ಷಣ ಹಾಕಿ ಒಂದು 3-4 ಗಂಟೆ ಟೈಮಿಂಗ್ ಜಾಸ್ತಿ ಮಾಡಿಬಿಡುತ್ತೆ. ಗೇಟ್ ಬಂದಂಗೆ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ. ಪಲ್ಲಾ ಬಂದುಬಿಟ್ಟು 30-35 ಹಿಂಗೋಗುತ್ತೆ. ತುಂಬ ಮೀಡಿಯಂ ಕೈ ಹಾಕಿ ಜಾಸ್ತಿ ಮೇಲಾಗಲ್ಲ. ಬಾಜಿನೂ ಅಷ್ಟೇ ಕಂಟ್ರೋಲ್ ಬಾಜಿ ಇರುತ್ತೆ. ಒಂದೊಂದು ಪಟ್ಟಾಗಳು 1-2 ಏಟ್ ಮಾಡುತ್ತೆ. ಒಂದೊಂದು ಪಟ್ಟಾಗಳು 4-5 ಏಟ್ ಮಾಡುತ್ತೆ. ಈ ಲೈನಲ್ಲಿ ಆಡಿರೋ ಟೈಮ್ ಅಂದ್ಬಿಟ್ಟು 7 ಗಂಟೆ ಮೇಲೆ ತನಕ ಆಡಿದೆ ಅಕ್ಕಿಗಳು. 2ನೇ ದಸ್ತಾ 3ನೇ ದಸ್ತಕ್ಕೆಲ್ಲ 7 ಗಂಟೆ ಮೇಲೆ ದಾಟ್ಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋದು 7,000 ಕೊಡ್ತೀನಿ. ಮಿಸ್ಸೇ ಮಾಡ್ಕೊಂಬಿಡಿ. ತುಂಬ ಒಳ್ಳೆ ಜೊತೆ ಇದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ನಾನು ಗುಲ್ದಾರ್ ಹೆಣ್ಣು ತೋರಿಸ್ದೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೆಡ್ ಬರುತ್ತೆ. ಚೂಪ್ತೀರಿ, ಉದ್ದಾತೀರಿ, ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿರುತ್ತೆ ವೈಬ್ರೇಷನ್ ಅನ್ನೋದು. ಮೀಡಿಯಂ ವೈಬ್ರೇಷನ್ ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿಗಳೆಲ್ಲ ಒಡೆದಿಟ್ಟಿದ್ದೀವಿ. ಇದು ಆರಿಸ್ಕೊಳೋಕ್ಕಾಗಲ್ಲ, ಬ್ರೀಡಿಂಗ್ ಪರ್ಪಸ್ಸಿಗೆ ಮಾತ್ರ. ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ ನೋಡ್ಬೋದು. ಇಲ್ಲಿ ಕಪ್ಪು ಗುಲ್ದಾರ್ ಬಣ್ಣ ತಲೆ ಶೇಪ್ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ. ಮೀಡಿಯಮ್ ಸಿಸ್ಟ್ ಇಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರ್ ಐಶೇನು. ಕುತ್ಲಿ ಸುತ್ತಲೂ ಅಗ್ಲ ಇರುತ್ತೆ. ಕಾರ್ಬನ್ ಶೇಡು ಅನಾರಿ ಅನ್ನೋದು ಏನು ನಿಮಗೆ ಲೈಟಾಗಿ ಇವಾಗ ಪಿಂಕಿಶ್ ಕಾಣ್ತಾ ಇದೆ ಅವೆಲ್ಲ ಕಪ್ಪು ಟರ್ನ್ ಆಗುತ್ತೆ. ಔಟ್ರಿಂಗ್ ನೋಡ್ಬೋದು, ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರ್ ಐಶೇನು. ಹೆಣ್ಣಿದು ರಿಂಗ್ ನಂಬರು 724 ಫ್ರೆಂಡ್ಸ್. ಇವಾಗ ಏನು ಗುಲ್ದಾರ್ ಗಂಡು ತೋರಿಸ್ತೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಗಂಡು ಹೆಣ್ಣು 2 ಸಿಂಗಲ್ ಟೈಲು. ಚೂಪ್ತೀರಿ, ಉದ್ದಾತೀರಿ, ಲಾಲ್ ಕಟ್ ನೋಡ್ಬೋದು. ತಿರಿಯಲ್ಲಿ ವೈಬ್ರೇಷನ್ ಅನ್ನೋದು ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಹಿಂಗೆ ವೈಬ್ರೇಷನ್ನು ಮಾಡ್ತಾನೆ ಇರುತ್ತೆ ಗಂಡಲ್ಲಿ. ಹೆಣ್ಣಲ್ಲಿ ವೈಬ್ರೇಷನ್ನು ಮೀಡಿಯಮ್ ಅಲ್ಲಿ ಹಾಕಿರೋದು. ಎರಡಕ್ಕಿನೂ ತಿರಿಗಳಲ್ಲಿ ಲಾಲ್ ಕಟ್ಟು ಮೀಡಿಯಮ್ ಲೈಟಾಗಿ ಕಾಣಿಸುತ್ತೆ. ಅಗ್ಲ ಇದೆ ಎರಡೂ ಮೀಡಿಯಮ್ ಸೈಜು. ಎರಡೂ ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹೆಣ್ಣು ಹೆಂಗೆ ಪೇರ್ ಮಾಡಿದ್ದೀವಿ ಅಂತ. ಗಂಡಲ್ಲಿ ಬಾದಾಮಿ ಶೇಡ್ ಕಣ್ಣಿಗೆ ಒಡಕ್ಲ ಅನ್ನೋದು ಜಾಸ್ತಿ ಇರುತ್ತೆ ನೋಡ್ಬೋದು. ಇಲ್ಲಿ ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ತುಂಬಾ ಕಾಣಿಸ್ತಾ ಇದೆ. ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ರಿಂಗ್ ನಂಬರು 120 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದಾರಲ್ಲಿ ಧೂಮ ರೇಗ್ದಾರ್ ಗಂಡು, ಸೌಂದರ್ಯ ಅಲ್ಲಿ ಧೂಮ ಹೆಣ್ಣು. ಸೌಂದರ್ಯ ಲೈನ್ ಅಂದ್ಬಿಟ್ಟು ಅದರಲ್ಲಿ ಧೂಮ ಹೆಣ್ಣು. ಈ ಧೂಮ ಹೆಣ್ಣು ಬಂದ್ಬಿಟ್ಟು 7:45 ಆಡಿರೋ ಅಕ್ಕಿ. ಆನೆಕಲ್ ಗಂಡು ಬಂದ್ಬಿಟ್ಟು 5 ಗಂಟೆ ಚಿಲ್ಲರೆ ಆಡಿರೋದು. ಹೋದ ವರ್ಷ ಈ ವರ್ಷ ಬಿಡ್ಕೊಬೋದು, ಇನ್ನು ಲಾಂಗ್ ಟೈಮು ಮಾಡ್ಕೊಬೋದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿ ಮಾಡಿಸಿರೋ ಜೊತೆ ಇದು. ಪಲ್ಲ ಬಂದ್ಬಿಟ್ಟು 30-35 ಹಿಂಗೋಗುತ್ತೆ ಗಂಡಲ್ಲಿ. ಹೆಣ್ಣಲ್ಲಿ ಬಂದ್ಬಿಟ್ಟು ಪಲ್ಲ 20-25 ಹಿಂಗೋಗುತ್ತೆ. ಬಾಜಿ ಬಂದ್ಬಿಟ್ಟು ಗಂಡಲ್ಲಿ 2-3 ಅಷ್ಟೇ ಬಾಜಿ ಮಾಡೋದು. ಹೆಣ್ಣಲ್ಲಿ 4-5 ಬಾಜಿ ಮಾಡುತ್ತೆ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ ಕಮ್ಮಿ ಅಂದ್ರೂ 1-6 ಗಂಟೆ ಮೇಲೆ ಬಿಡ್ಕೊಬೋದು. ಈ ವರ್ಷ ಈ ಗಂಡನೂ ಬಿಡ್ಕೊಬೋದು. ಗಂಡಲ್ಲಿ ಚೌಂಚತ್ರ ನೋಡಿ, ಕಚ್ಚಿಬಿಟ್ಟು ಚೆನ್ನಾಗಿ ಬಂದಿದೆ. ಯಾಕಂದರೆ ಮೇಯ್ನು ಆಣೆಕಲ್ಗಳಿಗೆ ಹಿಂಗೆ ಕಚ್ಚಿಬಿಟ್ಟು ಬಂದಾಗ ಒಂದು ಹಳೆ ಲೈನ್ ಎಳ್ಕೊಂಬಂದಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಬಂದಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋರಿಗೆ 6,000 ಕೊಡ್ತೀನಿ. ಅಕ್ಕಿ ನೋಡಿ, ನೀವೆಲ್ಲರಿಗೂ ಇಷ್ಟ ಆಗುತ್ತೆ. ಯಾವ್ಯಾವ ಅಕ್ಕಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇವಾಗ ಏನು ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಚೂಪ್ತೀರಿ, ಉದ್ದಾತೀರಿ, ವೈಬ್ರೇಷನ್ ನೋಡ್ಬೋದು. ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸ್ ಉದ್ದ ಇರುತ್ತೆ. ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಬರುತ್ತೆ. ಗಿಡ್ಡಿ ಚೊಂಚ್ಗಿಂತ ಒಂದೇ ಒಂಚೂರು ಉದ್ದ ಚೊಂಚು. ಕತ್ತತ್ರ ಇಲ್ಲಿ ಕಚ್ಬಿಟ್ಟು ನೋಡ್ಬೋದು, ಬಿಳೆ ಕಚ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣಲ್ಲಿ ಅಕ್ಕಿ ಇದು. ಟೊಟ್ಟಲ್ಲಾಗೊಂದು ಫ್ಲೈಯರ್ ಐಷನ್ ಅಂತ ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು. ಆ ಟೈಪಲ್ಲಿ ಕಣ್ಣಿದು ಗಂಡಿಂದು. ವೈಬ್ರೇಷನ್ನು, ರೊಟೇಷನ್ನು, ಮತ್ತು ಪಿಂಕಿ ಶನಾರ್ ಇವಾಗ ಏನು ಕಾಣ್ತಾ ಇದೆ ಅದನ್ನು ವಯಸ್ಸಾಗ್ತಾರಂಗೆ ಕಪ್ಪು ಚುಕ್ಕೆಗೆ ಟರ್ನ್ ಆಗುತ್ತೆ. ಕುಟ್ಲಿನ ನೋಡ್ಬೋದು ಹಿಂಗೆ ಎಳೆದು ಎಳೆದು ಬಿಡ್ತಾ ಇದೆ ಅಂತ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಆಟ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದೇ ಗಂಡನ್ನ ನೀವು ಇನ್ನೊಂದು 4 ವರ್ಷ ಆರಿಸ್ಕೊಬೋದು. ರಿಂಗ್ ನಂಬರ್ 106 ಫ್ರೆಂಡ್ಸ್. ಇವಾಗ ಏನು ಸೌಂದರ್ಯ ಅಲ್ಲಿ ನಾನು ಹೆಣ್ಣು ತೋರಿಸ್ದೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ.
ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ಜಾಸ್ತಿ ಮ್ಯಾಚ್ ಮಾಡಿರೋದು, ಇದರಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ. ಲೆಂತ್ ವೈಸು ಗಂಡು ಉದ್ದ ಲೆಂತ್ ಇದೆ, ಹೆಣ್ಣು ಉದ್ದ ಲೆಂತ್ ಇದೆ, ಅಗ್ಲ ಇದೆ ಎರಡೂ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದುಬಿಟ್ಟು ಟೋಟಲ್ ಆಗಿ ಫ್ಲೈಯರ್ ಏಷ್ಯನು, ಹೆಣ್ಣು ಬಂದುಬಿಟ್ಟು ಟಾಪ್ ಕ್ಲಾಸು ಬ್ರೀಡರ್ ಏಷ್ಯನಲ್ಲಿ ಮಾಡಿಸಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಕ್ರ್ಯಾಕ್ಸ್ ಅನ್ನೋದು ನೋಡ್ಬೋದು, ತುಂಬ ಸ್ಟಾರ್ಟ್ ಆಗಿದೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಜಾಸ್ತಿ ಆಗುತ್ತೆ, ಮತ್ತು ಕಪ್ಪು ಕ್ರ್ಯಾಕ್ಸಲ್ಲಿ ಎದ್ದು ಬರುತ್ತೆ ವಯಸ್ಸಾಗ್ತಿರಂಗೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಂದೊಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರ್ ಏಷ್ಯನಲ್ಲಿ ಹೆಣ್ಣಿದು, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡುತ್ತೆ. ಈ ಲೈನ್ಗೆ ಪಟ್ಟಾಗಳು ನಿಮಗೆ ಮಿನಿಮಮ್ ಟೈಮು 6 ಗಂಟೆ ಅನ್ನೋದು ಮಿನಿಮಮ್ ಟೈಮು, ಅದಕ್ಕೆ ಮೇಲೆ ಟೈಮು ಇನ್ನೂ ಜಾಸ್ತಿ ಮಾಡ್ಕೊಳತ್ತೆ. ರಿಂಗ್ ನಂಬರ್ 200 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.